ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯನ್ನು ಇಂದು ದಕ್ಷಿಣ ಜೈನ ಕಾಶಿ ಎಂದು ಗುರುತಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿರುವ ಅತ್ಯಂತ ವೈಶಿಷ್ಟ್ಯಪೂರ್ಣವೂ ವೈವಿಧ್ಯಮಯವೂ ಆಗಿರುವ 18 ಜೈನ ಬಸದಿಗಳು. ಎಲ್ಲ ಬಸದಿಗಳು ವಾಸ್ತುಶಿಲ್ಪದ ದೃಷ್ಟಿಯಿಂದ 15-16 ಶತಮಾನದಲ್ಲಿ ರಚಿತವಾದವು. ಮೂಡಬಿದ್ರೆಯ ಜೈನ ಬಸದಿಗಳಲ್ಲಿ ಹಿರೆ ಬಸದಿ ಅತ್ಯಂತ ಪ್ರಾಚೀನವಾದದ್ದು. ಮೂಡಬಿದ್ರೆ ಪೇಟೆಯಿಂದ ಸುಮಾರು 1.5 ಕಿಲೋಮೀಟರ್ನಷ್ಟು ದೂರವಿರುವ ಈ ಬಸದಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಬಸದಿ ಪ್ರವೇಶಿಸಿ ಪ್ರಾರ್ಥನಾ ಮಂಟಪಕ್ಕೆ ಹತ್ತುವಲ್ಲಿ ಆವೆ ಮಣ್ಣಿನಿಂದ ರಚಿಸಲಾದ ದ್ವಾರಪಾಲಕರ ಉಪ್ಪು ಶಿಲ್ಪವಿದೆ. 16ನೇ ತೀರ್ಥಂಕರ ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿಯು ಈ ಬಸದಿಯ ಮೂಲ ನಾಯಕ. ಕರಿಶಿಲೆಯ 3 ಅಡಿ ಎತ್ತರದ ವಿಗ್ರಹ ಇಲ್ಲಿ ಆರಾಧಿಸಲ್ಪಡುತ್ತದೆ. ಈ ಬಸದಿಯ ಬಲಭಾಗದಲ್ಲಿ ಚತುರ್ವಿಂಶತಿ ತೀರ್ಥಂಕರರ ಬಸದಿ ಇದೆ. ಇಲ್ಲಿ ಕರ್ನಾಟಕದಲ್ಲೇ ಅಪರೂಪದ ಮಣ್ಣಿನಿಂದ ಅಥವಾ ಲೆಪ್ಪದಿಂದ ರೂಪುಗೊಂಡ ತೀರ್ಥಂಕರರ ಹಾಗೂ ಯಕ್ಷ ಯಕ್ಷಿಣಿಯರ ವಿಗ್ರಹಗಳನ್ನು ನೋಡಬಹುದು. ಪೀಠದ ಒಂದು ತುದಿಯಲ್ಲಿ ಪದ್ಮಾವತಿ ಹಾಗೂ ಇನ್ನೊಂದು ತುದಿಯಲ್ಲಿ ಸರಸ್ವತಿ ಅಮ್ಮನ ವಿಗ್ರಹವನ್ನು ಪರಸ್ಪರ ಅಭಿಮುಖವಾಗಿ ಇರಿಸಲಾಗಿದೆ. ವಿಗ್ರಹಗಳು ಕುಸುರು ಕಲೆ ಹಾಗೂ ಆಭರಣಗಳಿಂದ ಅಲಂಕೃತಗೊಂಡಿವೆ. ಈ ಕಾರಣದಿಂದಲೇ ಇಲ್ಲಿಗೆ ಅಮ್ಮನವರ ಬಸದಿ ಎಂದು ಕರೆಯುತ್ತಾರೆ. ಇದೀಗ ನಾವು ಹೇಳುವಂತದ್ದು ಈ 32 ಪಟ್ಟಣಗಳಲ್ಲಿ ಒಂದಾದ ಮೂಡುಬಿದ್ರೆಯಲ್ಲಿರುವ 18 ಬಸದಿ, 18 ಬಸದಿಗಳಲ್ಲಿ ಒಂದಾದ ಅಮ್ಮನವರ ಬಸದಿ ಅಂತ ಹೇಳಿ ಪ್ರಸಿದ್ಧವಾದಂತಹ ಶಾಂತಿನಾಥ ದಿನಚೈತ್ಯಾಲಯದ ಬಗ್ಗೆ. ಶಾಂತಿನಾಥ ದಿನಚೈತ್ಯಾಲಯ ನಾವು ಮೂಡುಬಿದ್ರೆಯ ಶ್ರೀಮಠದ ವೃತ್ತದಿಂದ, ಅಂದ್ರೆ ಸಾವಿರ ಕಂಬದ ಬಸದಿಯನ್ನು ದರ್ಶನ ಮಾಡಿ ಶ್ರೀಮಠದ ವೃತ್ತದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುವ ರಸ್ತೆಯಲ್ಲಿ ಬೆಟ್ಕೇರಿ ರಸ್ತೆ ಅಂತ ಹೇಳ್ತಾರೆ, ಅದರಲ್ಲಿ ಎರಡನೆಯ ವೃತ್ತದಲ್ಲಿ 3 ಬಸದಿಗಳಿವೆ. ಆ 3 ಬಸದಿಗಳೇ ರತ್ನತ್ರಯ ಬಸದಿ ಅಂತ. ಅದು ಒಂದು ಅಮ್ಮನವರ ಬಸದಿ, ಶೆಟ್ರ ಬಸದಿ ಮತ್ತು ಬಡಗ ಬಸದಿ. ಅದರಲ್ಲಿ ಮೊದಲೇ ಸಿಗುವಂತಹ ಬಸದಿಯೇ ಅಮ್ಮನವರ ಬಸದಿ. ಅಮ್ಮನವರ ಬಸದಿಯ ಮೂಲ ಸ್ವಾಮಿಯೇ ಶಾಂತಿನಾಥ ಸ್ವಾಮಿ. ಶಾಂತಿನಾಥ ಸ್ವಾಮಿಯ ಬಸದಿಗೆ ಮೆಟ್ಟಿಲನ್ನು ಕೆಳಗೆ ಇಳಿದು ಹೋಗುವಂತಹ ಬಸದಿ 18 ಬಸದಿಯಲ್ಲಿ ಒಂದು ಇದು, ಇನ್ನೊಂದು ಕೆರೆ ಬಸದಿ. ಆದರೂ ಕೆರೆ ಬಸದಿಯಲ್ಲಿ ಮೇಲೆ ಏರಿ ಹೋಗಬೇಕು. ಕೆಳಗೆ ಇಳಿದು ಬರುವಂತಹ ಬಸದಿಗಳು ಒಂದೇ ಒಂದು, ಅದು ಅಮ್ಮನವರ ಬಸದಿ ವಿಶೇಷ. ಈ ಬಸದಿಯಲ್ಲಿ ನಾವು ಶಿಲೆಯ ಭಗವಾನ್ ಶಾಂತಿನಾಥ ಸ್ವಾಮಿ 16ನೇ ತೀರ್ಥಂಕರ ಮೂರ್ತಿಯನ್ನು, ಸುಂದರವಾದಂತಹ ಮೂರ್ತಿಯನ್ನು ಭಕ್ತಿಯಿಂದ ಕಣ್ತುಂಬಬಹುದು. ಅದರೊಂದಿಗೆ ಅಲ್ಲಿ ಗಂಧಕುಟಿಯಲ್ಲಿ ಅನೇಕ ತೀರ್ಥಂಕರ ಬಿಂಬಗಳಿವೆ. ಅದರೊಟ್ಟಿಗೆ ವಿಶೇಷವಾಗಿ ವರ್ಷದಲ್ಲಿ ಒಂದು ಬಾರಿ ಇಲ್ಲಿ ಹಿಂದೆ ಚೈತ್ರ ಮಾಸದ ಮೊದಲು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಹುಣ್ಣಿಮೆಯ ಸಂದರ್ಭ ಅಲ್ಲಿ ರಥೋತ್ಸವ ಜರುಗ್ತಾ ಇತ್ತು. ಈಗ ಜನವರಿ ತಿಂಗಳ 2ನೇ ಶನಿವಾರದಂದು ಅಲ್ಲಿ ರಥೋತ್ಸವ ಜರುಗ್ತದೆ. ಇಲ್ಲಿಯ ರಥೋತ್ಸವದಲ್ಲಿ ಭಗವಾನ್ ಶಾಂತಿನಾಥ ಸ್ವಾಮಿ ಹಾಗೂ ರಥದಲ್ಲಿ ಮಹಾಮಾತೆ ಪದ್ಮಾವತಿ ಅಮ್ಮನವರು ವಿಶೇಷವಾಗಿ ವಿಹಾರವನ್ನು ಮಾಡುವಾಗ ಪೂಜಿಸಲ್ಪಡ್ತಾರೆ. ನಿತ್ಯ ಪೂಜೆ ಹಾಗೂ ಪ್ರತಿ ವರ್ಷ ಇಲ್ಲಿಯಾಗುವ ರಥೋತ್ಸವ ಬಹಳಷ್ಟು ಜನಪ್ರಿಯತೆ ಹೊಂದಿದೆ. ರಥೋತ್ಸವದಂದು ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದು ಮೂಡುಬಿದ್ರೆ ಹಿರಿಯ ಅಮ್ಮನವರ ಬಸದಿ, ಶಾಂತಿನಾಥ ಸ್ವಾಮಿ ಹಾಗೂ ಮತ್ತು ಸರಸ್ವತಿ ಪದ್ಮಾವತಿ ದೇವರ ಸನ್ನಿಧಿ. ಮತ್ತು ಇಲ್ಲಿ 14 ತೀರ್ಥಂಕರು, ಮಣ್ಣಿನ ಮೂರ್ತಿ, ಸರಸ್ವತಿ ಪದ್ಮಾವತಿ ಎಲ್ಲ ಮಣ್ಣಿನ ಮೂರ್ತಿ ಇದೆ. ಮತ್ತು ಹಾಗೆ ಶ್ರಾವಣ ಮಾಸ ತಿಂಗಳಲ್ಲಿ ಶುಕ್ರವಾರ ಎಲ್ಲ ಬಂದು ಸೇವೆ ಮಾಡಿಸ್ತಾರೆ. ಹಾಗೆಯೇ ಈಗ ನವರಾತ್ರಿ ತಿಂಗಳು ಇದೆ, ಇಲ್ಲಿ 30 ದಿವಸ ಎಲ್ಲ ಪೂಜೆ ನಡೀತಾ ಇರ್ತದೆ. 1500 ವರ್ಷದ ಹಿಂದಿನ ಪುರಾತನ ದೇವಸ್ಥಾನ. ಹೀಗೆ ಮೂಡಬಿದ್ರೆಯ ಪ್ರಾಚೀನ ಜೈನ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಅಮ್ಮನವರ ಬಸದಿ ತನ್ನ ಅಪರೂಪದ ವೈಶಿಷ್ಟ್ಯಗಳಿಂದ ಭಕ್ತಿಯ ಜೊತೆಗೆ ದೂರ ದೂರದ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಕ್ಯಾಮರಾ ಪರ್ಸನ್ ದುರ್ಗಾ ಜೊತೆ ಹರ್ಷಿತಾ, ಆಳ್ವಸ್ ನ್ಯೂಸ್ ಟೈಮ್, ಮೂಡಬಿದ್ರೆ.